ಕೆಲವೊಮ್ಮೆ ಕೆಲವು ವಿಷಯಗಳನ್ನು ಬೇರೆ ಜನರಿಗೆ ಹೇಳದೇ ಇರುವುದರಲ್ಲಿ ನಮ್ಮ ಹಿತ ಇರುತ್ತೆ ಅವು ಯಾವ ಮಹತ್ವದ 5 ವಿಷಯಗಳಿವೆ ಅವುಗಳ ಬಗ್ಗೆ ನೀವು ಬೇರೆಯವರ ಜೊತೆ ಚರ್ಚೆ ಮಾಡಬಾರದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಸೋ ವಿಥೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಇಂಟು ದ ವಿಡಿಯೋ ಮೊದಲ ಮಹತ್ವದ ವಿಷಯ ನಿಮ್ಮ ಗುರಿಗಳ ಬಗ್ಗೆ ಸ್ನೇಹಿತರೆ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಗುರಿ ಇಟ್ಕೊಂಡಿರ್ತೀವಿ ಒಂದು ವರ್ಷದಲ್ಲಿ 2 ವರ್ಷಗಳಲ್ಲಿ ಮುಂದಿನ 5 ವರ್ಷಗಳಲ್ಲಿ ಏನು ಮಾಡಬೇಕು ಅಂತ ಆದರೆ ಈ ಗುರಿ ಕೇವಲ ನಿಮಗೆ ಮಾತ್ರ ಗೊತ್ತಿರಬೇಕು ಬೇರೆಯವರಿಗೆ ಹೇಳುವ ಅವಶ್ಯಕತೆ ಇಲ್ಲ ಇದು ಸ್ವಲ್ಪ ಕಷ್ಟದ ಕೆಲಸನೇ ಯಾಕಂದ್ರೆ ಆವಾಗ ನಾವು ಒಂದು ಗುರಿ ಡಿಸೈಡ್ ಮಾಡ್ತೀವಿ ಆವಾಗ ನಾವು ಎಕ್ಸೈಟ್ಮೆಂಟ್ ಅಲ್ಲಿ ಇರ್ತೀವಿ ಉತ್ಸಾಹದಲ್ಲಿ ಇರ್ತೀವಿ ಮತ್ತು ಯಾರಿಗಾದರೂ ಅದರ ಬಗ್ಗೆ ಹೇಳ್ತೀವಿ ಆದರೆ ರಿಸರ್ಚ್ ಏನು ಹೇಳುತ್ತೆ ಅಂದ್ರೆ ಯಾವಾಗ ನಾವು ನಮ್ಮ ಗುರಿ ಬಗ್ಗೆ ಬೇರೆಯವರ ಮುಂದೆ ಹೇಳ್ತೀವಿ ಆವಾಗ ನಮ್ಮ ಬ್ರೈನ್ ಅಲ್ಲಿ ಎಂಡ್ರೋಫಿನ್ಸ್ ಅನ್ನುವ ಒಂದು ಕೆಮಿಕಲ್ ರಿಲೀಸ್ ಆಗುತ್ತೆ ಯಾವಾಗ ಎಂಡ್ರೋಫಿನ್ಸ್ ನಮ್ಮ ಬ್ರೈನ್ ಅಲ್ಲಿ ನಿರ್ಮಾಣವಾಗುತ್ತೆ ಆವಾಗ ನಮ್ಮಲ್ಲಿ ತುಂಬಾ ಒಳ್ಳೆ ಫೀಲಿಂಗ್ ಬರುತ್ತೆ ನಮಗೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಆದರೆ ವಾಸ್ತವವಾಗಿ ನಮ್ಮಲ್ಲಿ ಈ ಫೀಲಿಂಗ್ ಯಾವಾಗ ಬರಬೇಕು ಅಂದ್ರೆ ಯಾವಾಗ ನೀವು ನಿಮ್ಮ ಗುರಿ ಮುಟ್ತೀರಾ ಆವಾಗ ಈ ಫೀಲಿಂಗ್ ಬರಬೇಕು ಆದ್ರೆ ನೀವು ಮುಂಚೆನೇ ನಿಮ್ಮ ಗುರಿ ಬಗ್ಗೆ ಜನರ ಮುಂದೆ ಹೇಳಿದ್ರೆ ಜನ ನಿಮಗೆ ಒಳ್ಳೆ ಮಾತುಗಳನ್ನು ಹೇಳ್ತಾರೆ ನಿಮಗೆ ಒಳ್ಳೆ ಕಾಂಪ್ಲಿಮೆಂಟ್ಸ್ ಕೊಡ್ತಾರೆ ಅಂದ್ರೆ ಏ ಗ್ರೇಟ್ ಬ್ರೋ ನೀ ಬಾರಿ ಬ್ರೋ ನೀ ಬ್ಯಾಂಕಿ ಬ್ರೋ ಎಕ್ಸೆಟ್ರಾ ಎಕ್ಸೆಟ್ರಾ ಅದರಿಂದ ಆ ಕೆಮಿಕಲ್ ನೀವು ಗುರಿ ಮುಟ್ಟುವ ಮುಂಚೆನೇ ನಿಮ್ಮಲ್ಲಿ ನಿರ್ಮಾಣವಾಗುತ್ತೆ ಅದರಿಂದ ನೀವು ಗುರಿ ಮುಟ್ಟುವಗೋಸ್ಕರ ಏನು ಪ್ರಯತ್ನ ಮಾಡಬೇಕಿತ್ತು ಆ ಪ್ರಯತ್ನ ನಿಮ್ಮಲ್ಲಿ ಕಡಿಮೆ ಆಗುತ್ತೆ ನಿಮ್ಮಲ್ಲಿ ಉತ್ಸಾಹ ಕಡಿಮೆ ಆಗುತ್ತೆ ಯಾಕಂದ್ರೆ ಗುರಿ ಮುಟ್ಟಿದ ನಂತರ ಯಾವ ಅನುಭವ ಸಿಗುತ್ತೆ ಆ ಅನುಭವ ನೀವು ಮುಂಚೆನೇ ಅನುಭವಿಸಿರ್ತೀರ ಮತ್ತು ಇನ್ನೊಂದು ಕಾರಣ ಏನಂದ್ರೆ ಯಾವಾಗ ನೀವು ನಿಮ್ಮ ಗುರಿ ಬಗ್ಗೆ ಜನರ ಮುಂದೆ ಹೇಳ್ತೀರಾ ಆವಾಗ ಅವರು ತಮ್ಮ ಒಪಿನಿಯನ್ ಕೊಡ್ತಾರೆ ತಮ್ಮ ಉಪಾಯ ಹೇಳ್ತಾರೆ ಅದರಿಂದ ನಿಮ್ಮ ಮನಸ್ಸಲ್ಲಿ ಡೌಟ್ಸ್ ಕ್ರಿಯೇಟ್ ಆಗ್ತವೆ ಅದಕ್ಕೆ ಸ್ನೇಹಿತರೆ ಈ ಎಲ್ಲಾ ಕಾರಣಗಳಿಂದ ನೀವು ನಿಮ್ಮ ಗುರಿಗಳ ಬಗ್ಗೆ ಬೇರೆಯವರ ಮುಂದೆ ಹೇಳಬಾರದು ಎರಡನೇ ವಿಷಯ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ನಿಮ್ಮ ಖಾಸಗಿ ಜೀವನದ ಬಗ್ಗೆ ಸ್ನೇಹಿತರೆ ನಾವು ಯಾವ ಧರ್ಮ ನಂಬ್ತೀವಿ ನಮ್ಮ ಜೀವನದ ತತ್ವ ಏನಿದೆ ನಮ್ಮ ಹತ್ತಿರ ಹಣ ಎಷ್ಟಿದೆ ನಾವು ತಿಂಗಳಿಗೆ ಎಷ್ಟು ಸಂಪಾದಿಸ್ತೀವಿ ಇವೆಲ್ಲ ನಮ್ಮ ಖಾಸಗಿ ಜೀವನದ ಮಾಹಿತಿ ಇದೆಲ್ಲದರ ಬಗ್ಗೆ ಜನರಿಗೆ ಹೇಳುವ ಅವಶ್ಯಕತೆ ಇಲ್ಲ ಈ ಜಗತ್ತಲ್ಲಿ ಎಲ್ಲರ ಜೀವನದ ಒಂದು ಫಿಲಾಸಫಿ ಇರುತ್ತೆ ಅದು ಅವರಿಗೆ ಬದುಕುವುದಕ್ಕೆ ಸಹಾಯ ಮಾಡುತ್ತೆ ಆದರೆ ಬೇರೆಯವರಿಗೆ ನಾ ಏನು ಮಾಡ್ತೀನಿ ಅದನ್ನ ನೀನು ಮಾಡು ನೀನು ನನ್ನಷ್ಟು ಹಣ ಸಂಪಾದಿಸ್ತೀಯ ನಂತರ ಬದುಕ್ತೀಯ ಅಂತ ಹೇಳುವುದು ತಪ್ಪು ಮತ್ತು ಯಾವಾಗ ನಮ್ಮ ಧರ್ಮದ ಮೇಲೆ ನಮ್ಮ ಮಾನ್ಯತೆ ಮೇಲೆ ಬೇರೆಯವರ ಮುಂದೆ ಚರ್ಚೆ ಮಾಡ್ತಿರ್ತೀವಿ ಅವಾಗ ಕಾರಣ ಇಲ್ಲದೇನೆ ವಾದ ವಿವಾದ ಆಗುವ ಸಾಧ್ಯತೆ ಸಹ ಇರುತ್ತೆ ಮತ್ತು ನಿಮ್ಮ ಹತ್ತಿರ ಹಣ ಎಷ್ಟಿದೆ ಅಂತ ಬೇರೆಯವರಿಗೆ ಹೇಳಿದ್ರೆ ಅವರು ನಿಮ್ಮನ್ನ ಇತ್ಯರ್ಥ ಮಾಡುವುದಕ್ಕೆ ಶುರು ಮಾಡ್ತಾರೆ ಅದಕ್ಕೆ ನಿಮ್ಮ ಖಾಸಗಿ ಜೀವನದ ಮಾಹಿತಿ ಕೇವಲ ನಿಮ್ಮನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಬಾರದು ನಂಬರ್ 3 ನಿಮ್ಮ ಕುಟುಂಬದ ಸಮಸ್ಯೆಗಳ ಬಗ್ಗೆ ಸ್ನೇಹಿತರೆ ಪ್ರತಿ ಕುಟುಂಬಗಳಲ್ಲಿ ಸಮಸ್ಯೆಗಳು ಇದ್ದೇ ಇರ್ತವೆ ಆದ್ರೆ ಯಾವಾಗ ನಾವು ಬೇರೆಯವರ ಜೊತೆ ಈ ವಿಷಯಗಳ ಬಗ್ಗೆ ಚರ್ಚೆ ಮಾಡ್ತೀವಿ ಆವಾಗ ನಾವು ಸ್ವತಃ ನಮ್ಮ ಮರ್ಯಾದೆ ನಾವೇ ಕಡಿಮೆ ಮಾಡ್ಕೋತಿರ್ತೀವಿ ಮನೆಯ ಸಮಸ್ಯೆಗಳನ್ನು ನಾವು ಮನೆಯಲ್ಲೇ ಬಗೆಹರಿಸಬೇಕು ಕೆಲವರು ಹೊರಗಿನವರು ನಿಮ್ಮ ಮನೆಯವರ ತರಾನೆ ಇದ್ರೆ ಅಥವಾ ನಿಮಗೆ ಪೂರ್ತಿ ವಿಶ್ವಾಸ ಇದ್ರೆ ಒಂದು ವೇಳೆ ನಾ ಈ ವ್ಯಕ್ತಿಗೆ ನನ್ನ ಸಮಸ್ಯೆ ಹೇಳಿದ್ರೆ ಅವನು ನನಗೆ ಒಳ್ಳೆಯ ಮಾರ್ಗದರ್ಶನ ತೋರಿಸ್ತಾನೆ ಅಂತ ನಿಮಗೆ ವಿಶ್ವಾಸ ಇದ್ರೆ ಅಂತ ವ್ಯಕ್ತಿಗೆ ನಿಮ್ಮ ಸಮಸ್ಯೆ ಖಂಡಿತ ಹೇಳಿ ಆದ್ರೆ ನೀವು ಅಕ್ಕಪಕ್ಕ ಇರೋ ಜನರ ಜೊತೆ ನಿಮ್ಮ ಸಂಬಂಧಿಕರ ಜೊತೆ ಎಲ್ಲಾ ಕಡೆ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಗ್ಗೆ ಚರ್ಚೆ ಮಾಡಿದ್ರೆ ನೀವು ನಿಮ್ಮ ಕೈಯಿಂದಾನೆ ಸ್ವತಃ ಹಾನಿ ಮಾಡ್ಕೋತೀರಾ ಅದಕ್ಕೆ ನಿಮ್ಮ ಕುಟುಂಬದ ಸಮಸ್ಯೆಗಳ ಬಗ್ಗೆ ಬೇರೆ ಜನರಿಗೆ ಹೇಳಬೇಡಿ ನಂಬರ್ 4 ಬೇರೆಯವರು ನಿಮಗೆ ಹೇಳಿರುವ ತಮ್ಮ ಸೀಕ್ರೆಟ್ಸ್ ಬಗ್ಗೆ ಅಂದ್ರೆ ಅವರ ಗುಪ್ತ ವಿಚಾರಗಳನ್ನು ಬೇರೆಯವರ ಮುಂದೆ ಹೇಳಬಾರದು ಸ್ನೇಹಿತರೆ ಯಾರಾದರೂ ನಿಮ್ಮ ಮೇಲೆ ನಂಬಿಕೆ ಇಟ್ಟು ತಮ್ಮ ಜೀವನದ ಸೀಕ್ರೆಟ್ಸ್ ಬಗ್ಗೆ ಹೇಳಿದ್ರೆ ಅದು ನಿಮ್ಮ ಜವಾಬ್ದಾರಿ ಇರುತ್ತೆ ಅದನ್ನ ಬೇರೆಯವರಿಗೆ ಹೇಳಬಾರದು ಯಾಕಂದ್ರೆ ಯಾವಾಗ ಆ ಗುಪ್ತ ವಿಚಾರ ಎಲ್ಲರಿಗೂ ಗೊತ್ತಾಗುತ್ತೆ ಆವಾಗ ಆ ವ್ಯಕ್ತಿ ಜೊತೆ ನಿಮ್ಮ ರಿಲೇಷನ್ ಹಾಳಾಗುತ್ತೆ ಮತ್ತು ನಿಮ್ಮ ಮೇಲೆ ಆ ವ್ಯಕ್ತಿ ಇಟ್ಟಿರುವ ನಂಬಿಕೆ ಮುರಿಯುತ್ತೆ ಅದಕ್ಕೆ ಬೇರೆಯವರ ಗುಪ್ತ ವಿಚಾರಗಳನ್ನು ಜನರಿಗೆ ಹೇಳಬಾರದು ನಂಬರ್ 5 ನಿಮ್ಮ ಭಯದ ಬಗ್ಗೆ ನಿಮ್ಮ ದೋಷದ ಬಗ್ಗೆ ಸ್ನೇಹಿತರೆ ಒಂದು ವೇಳೆ ನಿಮ್ಮಲ್ಲಿ ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ಭಯ ಇದ್ರೆ ಅಥವಾ ಏನಾದರೂ ದೋಷ ಇದ್ರೆ ಅದನ್ನ ಬೇರೆ ಜನರಿಗೆ ಹೇಳುತ್ತಾ ಕೊಂಡಿರಬೇಡಿ ಬೇಕಿದ್ರೆ ನೀವು ವಿಶೇಷಜ್ಞರ ಮಾರ್ಗದರ್ಶನ ತಗೊಳ್ಳಿ ಆದ್ರೆ ಜನರ ಮುಂದೆ ಅದ್ರ ಬಗ್ಗೆ ಡೊಂಗರ ಹೊಡಿಬೇಡಿ ಯಾಕಂದ್ರೆ ಜನ ನಿಮ್ಮ ಮುಂದೆ ಸುಳ್ಳು ಸಹಾನುಭೂತಿ ತೋರಿಸ್ತಾರೆ ಮತ್ತು ನಿಮ್ಮ ಬೆನ್ ಹಿಂದೆ ನಿಮ್ಮ ಭಯದ ಬಗ್ಗೆ ದೋಷದ ಬಗ್ಗೆ ಅವಹೇಳನವಾಗಿ ಬೇರೆಯವರ ಜೊತೆ ಚರ್ಚೆ ಮಾಡ್ತಾರೆ ಅದಕ್ಕೆ ನಿಮ್ಮ ಭಯ ಮತ್ತು ದೋಷ ಬೇರೆಯವರಿಗೆ ಹೇಳಬೇಡಿ ಹಾಗಿದ್ರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾ ಏನೆಲ್ಲ ಹೇಳಿದ್ದೀನಿ ಅದನ್ನ ಮತ್ತೆ ನಿಮ್ಗೆ ಶಾರ್ಟ್ ಆಗಿ ಹೇಳ್ತೀನಿ ನಂಬರ್ 1 ನಿಮ್ಮ ಗುರಿಗಳ ಬಗ್ಗೆ ಬೇರೆಯವರ ಮುಂದೆ ಹೇಳಬಾರದು ಯಾಕಂದ್ರೆ ಯಾವಾಗ ನೀವು ನಿಮ್ಮ ಗುರಿಗಳ ಬಗ್ಗೆ ಬೇರೆಯವರ ಮುಂದೆ ಹೇಳ್ತೀರಾ ಆವಾಗ ನಿಮ್ಮ ಬ್ರೈನ್ ಅಲ್ಲಿ ಎಂಡ್ರೋಫಿನ್ಸ್ ಅನ್ನುವ ಕೆಮಿಕಲ್ ರಿಲೀಸ್ ಆಗುತ್ತೆ ನೀವು ಗುರಿ ಮುಟ್ಟುವ ಮುಂಚೆನೆ ಆ ಕೆಮಿಕಲ್ ನಿರ್ಮಾಣವಾಗುತ್ತೆ ಅದರಿಂದ ನೀವು ಗುರಿ ಮುಟ್ಟುವಗೋಸ್ಕರ ಏನು ಪ್ರಯತ್ನ ಮಾಡಬೇಕಿತ್ತು ಆ ಪ್ರಯತ್ನ ನಿಮ್ಮಲ್ಲಿ ಕಡಿಮೆ ಆಗುತ್ತೆ ನಿಮ್ಮಲ್ಲಿ ಉತ್ಸಾಹ ಕಡಿಮೆ ಆಗುತ್ತೆ ನಂಬರ್ 2 ನಿಮ್ಮ ಖಾಸಗಿ ಜೀವನದ ಮಾಹಿತಿ ಕೇವಲ ನಿಮ್ಮನ್ನ ಬಿಟ್ರೆ ಬೇರೆ ಯಾರಿಗೂ ಗೊತ್ತಾಗಬಾರದು ನಂಬರ್ 3 ನಿಮ್ಮ ನೆರೆಹೊರೆಯವರ ಜೊತೆ ನಿಮ್ಮ ಸಂಬಂಧಿಕ
ಸ್ನೇಹಿತರ ಜೊತೆ ಎಲ್ಲಾ ಕಡೆ ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಬಗ್ಗೆ ಚರ್ಚೆ ಮಾಡಿದ್ರೆ ನೀವು ನಿಮ್ಮ ಕೈಯಿಂದನೇ ಸ್ವತಃ ಹಾನಿ ಮಾಡ್ಕೋತೀರಾ. ನಂಬರ್ 4, ನಿಮ್ಮ ಮೇಲೆ ನಂಬಿಕೆ ಇಟ್ಟು ತಮ್ಮ ಜೀವನದ ಸೀಕ್ರೆಟ್ ಬಗ್ಗೆ ಯಾರಾದರೂ ಹೇಳಿದ್ರೆ ಅದು ನಿಮ್ಮ ಜವಾಬ್ದಾರಿ ಇರುತ್ತೆ, ಅದನ್ನ ಬೇರೆಯವರಿಗೆ ಹೇಳಬಾರದು. ನಂಬರ್ 5, ನಿಮ್ಮಲ್ಲಿ ಯಾವುದಾದರೂ ಒಂದು ವಿಷಯದ ಬಗ್ಗೆ ಭಯ ಇದ್ರೆ ಅಥವಾ ಏನಾದರೂ ದೋಷ ಇದ್ರೆ ಅದನ್ನ ಬೇರೆ ಜನರಿಗೆ ಹೇಳುತ್ತಾ ಕುಂದರಬೇಡಿ. ಯಾಕಂದ್ರೆ ನಿಮ್ಮ ಭಯದ ಬಗ್ಗೆ ದೋಷದ ಬಗ್ಗೆ ನಿಮ್ಮ ಬೆನ್ನಿಂದೆ ಅವಹೇಳನವಾಗಿ ಮಾತಾಡ್ತಾರೆ. ಅದಕ್ಕೆ ನಿಮ್ಮ ಭಯ ಮತ್ತು ದೋಷ ಬೇರೆಯವರಿಗೆ ಹೇಳಬೇಡಿ. ಹಾಗಿದ್ರೆ ಸ್ನೇಹಿತರೆ, ನಿಮಗೆ ಏನಾದರೂ ಡೌಟ್ ಇದ್ರೆ ನೀವು ಡೈರೆಕ್ಟ್ಲಿ ನನಗೆ ಕೇಳಬಹುದು. ನನ್ನ ಇನ್ಸ್ಟಾಗ್ರಾಮ್ ಐಡಿ ಕೆಳಗಡೆ ಡಿಸ್ಕ್ರಿಪ್ಷನ್ ದಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿ ಹೋಗಿ ನಿಮ್ಮ ಡೌಟ್ಸ್ ನ ನನಗೆ ಡಿಎಂ ಮಾಡಿ ಕೇಳಬಹುದು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡುವುದನ್ನು ಮರೆಯಬೇಡಿ, ಯಾಕಂದ್ರೆ ನಿಮ್ಮ ಪ್ರತಿಯೊಂದು ಲೈಕ್ ನನಗೆ ಮೋಟಿವೇಶನ್ ಕೊಡುತ್ತೆ ಇನ್ನೂ ಹೆಚ್ಚು ವಿಡಿಯೋಸ್ ಮಾಡುವುದಕ್ಕೆ. ಮತ್ತೆ ಯಾವ ಯಾವ ಟಾಪಿಕ್ಸ್ ಮೇಲೆ ನಿಮಗೆ ವಿಡಿಯೋಸ್ ಬೇಕು ಅಂತ ಕೆಳಗಡೆ ಕಮೆಂಟ್ ಮಾಡಿ ಖಂಡಿತ ಹೇಳಿ. ಮತ್ತು ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ಗೋಸ್ಕರ ಚಾನಲ್ಗೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಆ್ಯಂಡ್ ಫೈನಲಿ, ಥ್ಯಾಂಕ್ ಯು ಫಾರ್ ವಾಚಿಂಗ್.